ವೆಲ್ಕಮ್ ಟು ಭೀಮಾಸ್ ಕಿಚನ್. ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಮನೇಲೇ ಮಾಡ್ಕೊಂಡು ತಿನ್ಬೋದು, ಸ್ನ್ಯಾಕ್ಸ್ ಥರ ಈವ್ನಿಂಗ್ ಟೈಮ್ಸಲ್ಲಿ ಮಕ್ಕಳಿಗೆ ಮಾಡಿಕೊಡ್ಬೋದು. ನಾನು ಈ ಸೈಜ್ ಕ್ಯಾಬೇಜ್ ತೊಗೊಂಡಿದ್ದೀನಿ. ಇವಾಗ ಈ ಕ್ಯಾಬೇಜ್ನ ನಾವು ಹುರಿಯೋಣ, ಓಕೆನಾ? ಇದರಲ್ಲಿ ನಾವು ತುರ್ಕೊಂಡು ಬರೋಣ. ಇವಾಗ ಬನ್ನಿ ನೋಡಿ, ತುರಿದಿದ್ದೀನಿ, ಇಷ್ಟಾಗಿದೆ. ಇವಾಗ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ತೋರಿಸ್ತೀನಿ, ಬನ್ನಿ. ಮಿಕ್ಸ್ ಮಾಡಿ ಇಟ್ಕೊಬೇಕು. ಇದಕ್ಕೆ 2 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಬೋದು, ಬಟ್ ಬ್ಯಾಗ್ ಸಿಗ್ತಾ ಇರುತ್ತೆ. ನಾನು ಹೀಗೆ ಹಾಕೋತೀನಿ, ಸಾಕು ಅನ್ಕೋತೀನಿ ಅಷ್ಟು. ಒಂದು 4 to 5 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಹಾಗೆ 4 to 5 ಟೇಬಲ್ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಹಾಗೆ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳಿ. 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಇವಾಗ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾವು ಇವಾಗ ನೀರು ಸೇರಿಸ್ಕೊಬೋದು, ಯಾಕೆ ಅಂದರೆ ಕ್ಯಾಬೇಜಲ್ಲೇ ನೀರಿನ ಅಂಶ ಇರುತ್ತಲ್ವ, ಹಾಗೆ ಮಿಕ್ಸ್ ಮಾಡ್ಕೊಬೇಕು. ಬನ್ನಿ ಮಿಕ್ಸ್ ಮಾಡಿ ತೋರಿಸ್ತೇನೆ. ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ, ನೋಡಿ ಇದರಲ್ಲೇ ನೀರಿನ ಅಂಶ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಂಬೆಣ್ಣೆ ಸೈಜ್ ಅಷ್ಟು ಥರ ರೌಂಡ್ ಮಾಡೋಣ. ನೋಡಿ ಈ ಥರ ಬಂದಿದೆ ಉಂಡೆ. ಇದು ಸ್ವಲ್ಪ ಗಟ್ಟಿಯಾಗಬೇಕು, ಒಂದು 10 ಮಿನಿಟ್ಸ್ ಬೇಡ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ, ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ಮಂಚೂರಿಯನ್ ಮಾಡ್ಕೊಳ್ಳೋಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡೋಣ. ಈ ಥರ ಒಂದು ಪಾತ್ರೆ ತೊಗೊಂಡು ನಾನೊಂದು 5 ಟೇಬಲ್ಸ್ಪೂನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಇವಾಗ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ಪೆಪ್ಪರ್ ಹಾಕ್ಕೊಳ್ಳೋಣ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿದ್ದಕ್ಕೆ, ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಅದಕ್ಕೆ. ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ, ಆ ಪ್ಯಾನ್ಗೆ ಇವಾಗ ಎಣ್ಣೆ ಹಾಕೋಣ. ಇದು 10 ಮಿನಿಟ್ಸ್ ಆಗಿದೆ, ಇಲ್ಲಿ ಬ್ಯಾಟರ್ ಕೂಡ ರೆಡಿ ಆಗಿದೆ. ಇವಾಗ ಇದನ್ನು ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗಿದೆ. ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀವಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ಇದನ್ನು ಹಾಕಿದ ತಕ್ಷಣ ಹಾಗೆ ಬಿಟ್ಬಿಡ್ಬೇಕು, ಇಲ್ಲಾಂದರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಹೊರಗಡೆ ಎಲ್ಲ ಬೇಯಬೇಕಲ್ವ. ಅದಕ್ಕೆ ನಾನು ಸೈಡಿಂದಲೇ ಹಾಕೋತಾ ಇದ್ದೀನಿ, ಎಲ್ಲಿ ಬಿಟ್ಕೊಂಡ್ಬಿಡುತ್ತೆ ಅಂತ. 2-3 ಮಿನಿಟ್ಸ್ ಮುಟ್ಟಕ್ಕೆ ಹೋಗ್ಬೋದು, ಇಲ್ಲ ಅಂದರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ನಿಧಾನಕ್ಕೆ ತಿರ್ಗಿಸ್ಕೋತಿದ್ದೀನಿ ನಾನು. ಇವಾಗ ತೆಗೆದಿಟ್ಕೊಳ್ಳೋಣ, ಆಮೇಲೆ ಇನ್ನೊಂದ್ಸರಿ ಡ್ರೈ ಆದಮೇಲೆ ಇನ್ನೊಂದ್ಸರಿ ಫ್ರೈ ಮಾಡ್ಕೊಳ್ಳೋಣ. ಅವಾಗ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಇದು ಡಬಲ್ ಕೋಟಿಂಗ್ ಇವಾಗ ಆಗಿದೆ. ಇವಾಗ ಎತ್ಬಿಡೋಣ ಇದನ್ನು. ನಾವು ಅದೇ ಪ್ಯಾನ್ ಇಟ್ಕೊಂಡಿದ್ದೀವಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಫ್ರೈ ಮಾಡೋಣ ಲೈಟಾಗಿ. ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀವಿ, ಅದು ಫ್ರೈ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀವಿ. ಸ್ಪ್ರಿಂಗ್ ಆನಿಯನ್ಸ್ ಅನ್ನು ಸೇರಿಸ್ಕೊಳ್ಳೋಣ. ಈ ಥರ ಅರ್ಧಂಬರ್ಧನೇ ಬೇಯಬೇಕು, ಪೂರ್ತಿ ರೋಸ್ಟ್ ಚೆನ್ನಾಗಿರಲ್ಲ. ಇವಾಗ ನಾವು ಟೊಮ್ಯಾಟೊ ಸಾಸ್ ಹಾಕ್ಕೊಂಡಿದ್ದೀವಿ. ಇವಾಗ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳೋಣ. ಇವಾಗ ಸೋಯಾ ಸಾಸ್ ಸೇರಿಸ್ಕೊಳ್ಳೋಣ. ಅದೇ ಟೇಸ್ಟ್ ಕೊಡೋದು, ಸೋಯಾ ಸಾಸೇ ಟೇಸ್ಟ್ ಕೊಡೋದು, ಸ್ವಲ್ಪ ಕ್ಲೀನ್ ಚೇಂಜ್ ಆಗುತ್ತೆ. ನೋಡಿ ಈ ಥರ ಆಗಿದೆ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ, ಸ್ವಲ್ಪ ಗ್ರೇವಿ ಥರ ಇರಬೇಕು, ಬಿಕಾಸ್ ಅದು ಮಿಕ್ಸ್ ಮಾಡಬೇಕಲ್ವಾ. ಇವಾಗ ಆಲ್ಮೋಸ್ಟ್ ರೆಡಿ ಆಗಿಬಿಡಿದೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದರೊಳಗಡೆ. ನೋಡಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇವಾಗ ಚೆನ್ನಾಗಿ ಅದೆಲ್ಲ ಹಿಡಿಬೇಕು ಅದಕ್ಕೆ. ಗೋಬಿ ಮಂಚೂರಿ ರೆಡಿ ಆಗಿದೆ. ಗೋಬಿ ಮಂಚೂರಿ ರೆಡಿ ಆಗಿದೆ ನೋಡಿ, ಸೇಮ್ ಹೋಟೆಲ್ ರುಚಿನೇ ಇದೆ,